ಶ್ರೀ ನಾಗಾಯನ ನಮಃ ಇವತ್ತು ಮತ್ತೊಂದು ಔಷಧಿಯನ್ನೇ ಹೇಗೆ ಮಾಡೋದು ಅನ್ನೋದನ್ನ ಹೇಳೋಣ ನೋಡಿ ಸಾಧಾರಣವಾಗಿ ಯಾವುದೇ ಒಂದು ಋತುಗಳು ಬದಲಾದಾಗ ಯಾವುದೇ ಒಂದು ಕಾಲ ಬದಲಾದಾಗ ಅಂದ್ರೆ ಇವಾಗ ಇದರವರೆಗೆ ನಮ್ಗೆ ಚಳಿಗಾಲ ಇದ್ದು ಬೇಸಿಗೆ ಕಾಲಕ್ಕೆ ಬಂದ್ವಿ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಹೋಗ್ತೀವಿ ಈ ಚಳಿಗಾಲ ಬೇಸಿಗೆ ಕಾಲದ ನಡು ಮಧ್ಯದಲ್ಲಿ ಬರ್ತಕ್ಕಂತಹ ಸಂಧಿ ಕಾಲ ಅಥವಾ ಈ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಬರುವಂತಹ ಸಂಧಿ ಕಾಲ ಈ ರೀತಿಯ ಸಂಧಿ ಕಾಲದಲ್ಲಿ ಏನಾಗತ್ತೆ ಅಂದ್ರೆ ಈ ಶೀತದ ಶರೀರ ಇರತಕ್ಕಂಥವ್ರಿಗೆ ಶೈತ್ಯ ಬಹಳ ಬೇಗ ಆಗ್ತಕ್ಕಂಥವ್ರಿಗೆ ಈ ಕಫ ಕಟ್ಟುವಿಕೆ ಸರ್ವೇ ಸಾಧಾರಣ ಈ ಕಫವನ್ನ ಕರಗಿಸುವಂತಹ ಔಷಧಿಯನ್ನ ಮನೆಯಲ್ಲೇ ಗೊತ್ತಿರುತ್ತಲ್ವಾ ಮಳೆ ಬರ್ತಾ ಇದೆ ಅಂದ್ರೆ ಗೊತ್ತು ನಾಳೆ ಬೆಳಿಗ್ಗೆ ಇದ್ರೆ ನಮ್ಗೆ ನೆಗಡಿ ಬರುತ್ತೆ ಕೆಮ್ಮು ಬರುತ್ತೆ ಅಂತ ಗೊತ್ತಿರುತ್ತಲ್ವಾ ಆಗಲೇ ಪ್ರಾರಂಭಿಕ ಹಂತದಲ್ಲೇ ಏನಾದ್ರೂ ನಾವು ಹೇಳುವಂತಹ ಔಷಧಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಮುಂದೆ ಬರ್ತಕ್ಕಂತಹ ಕಾಲವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಎದುರಿಸೋದಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಈ ಕಫ ಕೂಡಿರ್ತಕ್ಕಂತಹ ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಅಥವಾ ಇನ್ಯಾವುದೇ ರೀತಿಯ ಕಫಕ್ಕೆ ಸಂಬಂಧಪಟ್ಟಂತಹ ಗಂಟಲು ನೋವು ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಫ್ಲೂ ಬರುವಂಥದ್ದು ಜ್ವರ ಬರುತ್ತೆ ಯಾಕೆ ಕಫ ಜಾಸ್ತಿ ಕೂಡ ಒಂದು ರೀತಿ ಸಂಗ್ರಹ ಆದಾಗ ಜ್ವರವೂ ಬರುತ್ತೆ ಕೆಲವೊಮ್ಮೆ ಈ ರೀತಿ ಸಂದರ್ಭದಲ್ಲಿ ಉಪಯೋಗ ಮಾಡಬಹುದಾದಂತಹ ಒಳ್ಳೆಯ ಒಂದು ಔಷಧಿಯನ್ನು ಹೇಳ್ಕೊಡ್ತೀನಿ ಮನೆಯಲ್ಲೇ ಮಾಡ್ಕೊಳ್ಳಿ ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಮತ್ತಿನ್ಯಾಕೆ ತಡ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಒತ್ತೋದು ಮರಿಬೇಡಿ ಇದನ್ನ ಮಾಡೋದ್ರಿಂದ ನಿಮ್ಗೆ ತಕ್ಷಣ ತಕ್ಷಣ ನಾವು ಹಾಕಿದ ತಕ್ಷಣ ನಿಮ್ಗೆ ಬರ್ತಾ ಇರತ್ತೆ ಪ್ರತಿ ಹೊಸ ಹೊಸ ವಿಚಾರವೂ ನಿಮಗೆ ತಿಳಿತಾ ಇರತ್ತೆ ಪ್ರತಿನಿತ್ಯದಲ್ಲಿ ಬರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ರು ಕೂಡ ನೀವು ತಕ್ಷಣದಲ್ಲಿಯೇ ಸರಿಪಡಿಸ್ಕೊಳ್ಳೋದಿಕ್ಕೆ ಕೂಡ ಸಾಧ್ಯವಾಗತ್ತೆ ಇಷ್ಟು ಸುಲಭ ಏನ್ರಿ ಯಾರು ಈ ಕಾಲದಲ್ಲಿ ಇಷ್ಟು ವಿಚಾರವನ್ನ ಹೇಳ್ತಾರೆ ನಿಮ್ಗೆ ನೋಡಿ ಮೊದಲೊಂದು ಕಾಲವಿತ್ತು ಏನಾದ್ರೂ ಬೇಕು ಅಂದ್ರೆ ವೈದ್ಯರ ಮನೆಗೆ ಹುಡುಕೊಂಡು ಹೋಗ್ಬೇಕಾಗಿತ್ತು ಈಗ ಅವೆಲ್ಲ ಏನಿಲ್ಲ ಕೈಯಲ್ಲೇ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ ನಿಮಗೆ ತುಂಬಾ ಸುಲಭವಾಗಿ ಹೋಗಿದೆ ಜೀವನ ಸರಿಪಿಯಾಗಿ ನಾವು ಉಪಯೋಗವನ್ನ ಮಾಡ್ಕೋಬೇಕಷ್ಟೇನೇನೆ ಹಾಗಾದ್ರೆ ಇವತ್ತು ನಾವು ಹೇಳಕ್ಕೆ ಹೊರಟಿರುವಂತ ವಿಚಾರ ಕಫದಿಂದ ಕೂಡಿರುವಂತಹ ಕೆಮ್ಮು ಅಥವಾ ಥ್ರೋಟ್ ಇನ್ಫೆಕ್ಷನ್ ಯಾವುದೇ ಇದ್ರೂ ಕೂಡ ಈ ಔಷಧಿ ನಿಮ್ಗೆ ಸಹಾಯಕ್ಕೆ ಬರುತ್ತೆ ಇದಕ್ಕೆ ಬೇಕಾಗುವ ಪದಾರ್ಥಗಳೇನೇನು ನೋಡಿ ಮೊಟ್ಟ ಮೊದಲಿಗೆ ವಿಳ್ಳೆದೆಲೆ ವಿಳ್ಳ್ಯದೆಲೆ ಒಂದು ಎರಡು ವಿಳ್ಳೆದೆಲೆ ಆದರೆ ಸಾಕು ಒಂದಿಷ್ಟು ಒಂದು ಐದಾರು ಕುಡಿಯಷ್ಟು ತುಳಸಿ ದಳ ತುಳಸಿ ದಳ ವಿಳ್ಳೆದೆಲೆ ಒಂದು ಅಥವಾ ಎರಡು ದೊಡ್ಡ ಪತ್ರೆ ಎಲೆ ಒಂದು ಸಣ್ಣ ತುಂಡಿನಷ್ಟು ಹಸಿ ಶುಂಠಿ ಇದ್ರ ಜೊತೆಗೆ ಒಂದು ಎರಡು ಕಲ್ಲಿನಷ್ಟು ಕಲ್ಲುಪ್ಪು ಒಂದೇ ಒಂದು ಸಣ್ಣ ತುಂಡಿನಷ್ಟು ಪಚ್ಚ ಕರ್ಪೂರ ಸ್ವಲ್ಪ ಜೇನುತುಪ್ಪ ಇದಿಷ್ಟು ಪದಾರ್ಥ ಇದ್ರೆ ಸಾಕು ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ವಿಳ್ಳೆದೆಲೆ ತುಳಸಿ ಹಸಿ ಶುಂಠಿ ದೊಡ್ಡ ಪತ್ರೆ ಎಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ ಅದನ್ನು ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡಾಗ ಆ ರಸವನ್ನೆಲ್ಲ ತೆಕ್ಕೊಳ್ಳೋಣ ಆ ರಸಕ್ಕೆ ಕಲ್ಲುಪ್ಪು ಮತ್ತೆ ಪಚ್ಚ ಕರ್ಪೂರವನ್ನ ಚೆನ್ನಾಗಿ ಹಿಂಗೆ ಕೈಯಲ್ಲೇ ಪುಡಿ ಮಾಡಿ ಹಾಕಿ ಅದನ್ನು ಮಿಶ್ರ ಮಾಡಿಕೊಳ್ಳೋಣ ಇದಿಷ್ಟಕ್ಕೂನು ಇದು ನಮಗೆ ಎಷ್ಟು ಬೇಕಾಗುತ್ತೆ ಎರಡು ಚಮಚ ರಸ ದೊಡ್ಡವರಿಗಾದರೆ ಮಕ್ಕಳಿಗಾದರೆ ಒಂದು ಚಮಚದಷ್ಟು ರಸ ಸಾಕು ಈ ಎರಡು ಚಮಚ ರಸಕ್ಕೆ ಅರ್ಧ ಚಮಚದಷ್ಟು ಜೇನು ತುಪ್ಪವನ್ನು ಹಾಕ್ಬೇಕು ಇದನ್ನು ಚೆನ್ನಾಗಿ ಮಿಶ್ರಣವನ್ನ ಮಾಡಿ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕೆ ಮುಂಚೆ ಒಂದು ಚಮಚ ಸೇವನೆ ಮಾಡಬೇಕು ರಾತ್ರಿ ಊಟ ಆದಮೇಲೆ ಮಲ್ಕೊಳ್ಳುವಾಗ ಒಂದು ಚಮಚ ಸೇವನೆ ಮಾಡಬೇಕು ಈ ರೀತಿ ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಫ ಎಲ್ಲವೂ ಕೂಡ ಕರಗಿ ನೀರಾಗಿ ಅದು ಹೊರಗಡೆಗೆ ಹೋಗೋದಕ್ಕೆ ಸುಲಲಿತವಾಗತ್ತೆ ಅದರಿಂದಾಗಿ ಕಫದಿಂದ ಆಗ್ತಾ ಇರುವಂತಹ ಹಿಂಸೆ ಎದೆ ಭಾರವಾಗಿರ್ತಕ್ಕಂಥದ್ದು ಕೆಮ್ಮು ಬರ್ತಕ್ಕಂಥದ್ದು ಕೆಲವೊಮ್ಮೆ ಕೆಮ್ಮು ಬರೋದೇ ಇಲ್ಲ ಎದೆ ಒಳಗೆ ಗುದ್ದುತ್ತಾ ಇರುತ್ತೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಈ ಕಡೆ ಕೆಮ್ಮು ಬರಲ್ಲ ಆ ಕಡೆ ಕಫನೂ ಹೋಗಲ್ಲ ಒದ್ದಾಡಿಸ್ತಾ ಇರುತ್ತೆ ಇನ್ ಕೆಲವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಕಫ ಸೇರುವಿಕೆಯಿಂದನೇ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಆ ಒಂದು ಗಂಟಲು ನೋವಿನ ಸಮಸ್ಯೆ ಗಂಟಲು ಕಟ್ಟುವಂತಹ ಸಮಸ್ಯೆ ಅದಕ್ಕೂ ಇದರಲ್ಲೇ ಚಿಕಿತ್ಸೆ ಇರ್ತಕ್ಕಂಥದ್ದು ಹಾಗಾಗಿ ಇದೊಂದು ಅದ್ಭುತವಾದ ಔಷಧ ಮಾಡ್ಕೊಳ್ಳಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಮಳೆಗಾಲ ಹತ್ತಿರದಲ್ಲೇ ಇದೆ ಅದು ಬಂದಾಗ ಎದುರಿಸೋದಿಕ್ಕೆ ಈಗಲಿಂದ ನೀವು ತಯಾರಿ ಮಾಡ್ಕೊಂಡಿದ್ರೆ ಆ ಕಾಲವನ್ನು ಸುಲಭವಾಗಿ ಎದುರಿಸೋದಿಕ್ಕೆ ಸಾಧ್ಯವಾಗುತ್ತೆ ಮತ್ತಷ್ಟು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೆ ನಮಸ್ತೆ